ದರ್ಶನ್ ಮನೆಯಲ್ಲಿದ್ದ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ದರ್ಶನ್ ಮನೆಯಲ್ಲಿ ಒಂದು ಲಾಠಿ ಸಿಕ್ಕಿದೆ ಆ ಲಾಠಿಯ ಮುಂಭಾಗವೋ ಮಧ್ಯಭಾಗವೋ ಯಾವುದೋ ಜಜ್ಜಿ ಹೋಗಿದೆ ವಾಟ್ ಎವರ್ ದ ರೀಸನ್ಸ್ ಈ ಲಾಠಿಯಲ್ಲಿ ರಕ್ತದ ಕಲೆ ಇದೆ ಯಾರು ದೋ ರೇಣುಕಾ ಸ್ವಾಮಿ ದರ್ಶನ್ ಮನೆ ಸೀಜರ್ ಪ್ರೊಸೀಜರ್ಸು ಕರೆಕ್ಟ್ ಆಗಿದ್ದರೆ ನಾನು ಹೇಳ್ತಿರೋದು ಇದರಲ್ಲಿ ಮಾಡಿದ್ದಾರೆ ಅಂತ ನನಗೆ ಒಂದು ನಂಬಿಕೆ ಬರುವ ರೀತಿ ಇದ್ದಂಗಿದೆ ಇಲ್ಲಿಗ ಆಗಿದ್ವಿ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ರಕ್ತದ ಕಲೆ ಇರುವ ಲಾಠಿ ಇವ್ರ ಮನೆಯಲ್ಲಿ ಬರಬೇಕು ಸಂಬಂಧನಿಲ್ಲ ಅನ್ನೋದಾದರೆ ರಿಪೀಸ್ ಪಟ್ಟಿ ದೊಣ್ಣೆ ಬೆಲ್ಟ್ ಮೇಲೆ ರಕ್ತದ ಕಲೆ ಇದೆ ಸೇಮ್ ಆರ್ಗ್ಯುಮೆಂಟ್ಗಳು ನಟಿ ಪವಿತ್ರ ಗೌಡ ಚಪ್ಪಲಿಯ ಮೇಲೆಯೂ ರಕ್ತದ ಕಲೆ ರೇಣುಕಾಸ್ವಾಮಿ ಡಿ ಎನ್ ಎ ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢವಾಗಿದೆ ರೇಣುಕಾ ಕೊಲೆ ಬಳಿಕ ದರ್ಶನ್ ಪವಿತ್ರ ಗೌಡ ಮೀಟಿಂಗ್ ದೃಶ್ಯ ಒಂದು ರಿಟ್ರೈವ್ ಆಗಿದೆ ಸಿಕ್ಕಿ ಬೀಳುವ ಭಯದಲ್ಲಿ ಸಿ ಸಿ ವಿಯ ವಿಡಿಯೋನ ಡಿಲೀಟ್ ಮಾಡಿಸಿದ್ದರು ನಟ ಅಂತ ಹೇಳ್ತಾರೆ ನಟ ದರ್ಶನ್ ಡಿಲೀಟ್ ಮಾಡಿಸಿದ್ದ ಸಿ ಸಿ ಟಿ ವಿ ವಿಡಿಯೋಗಳು ಡಿ ವಿಆರ್ ಇಂದ ರಿಟ್ರೈವ್ ಆಗೋಗಿದೆ ಈಗ ಟೆಕ್ನಾಲಜಿ ತುಂಬ ಮುಂದಕ್ಕೆ ಹೋಗಿದೆ ರಿಟ್ರೈವ್ ಆಗಿದೆ ಅಂದರೆ ನಾನು ನನ್ನ ಮೊಬೈಲ್ನಲ್ಲಿ ಡಿಲೀಟ್ ಆದ ತಕ್ಷಣ ಅದು ಆಗಲೇಬೇಕು ಅಂತ ಏನಿಲ್ಲ ಕೆಲವೊಮ್ಮೆ ನೀವು ನನ್ನ ತಂತ್ರಜ್ಞಾನದಲ್ಲಿ ಮೊಬೈಲ್ಗಳ ಬಳಕೆಯಲ್ಲಿ ಭಾಳ ಪರಿಣಿತ ಅಲ್ಲ ನಾನು ಯಾಕಂದರೆ ನನ್ನ ಹತ್ರ ಇಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ಅದು ಆದರೂ ಹೇಳ್ತೀನಿ ಸ್ಟೋರೇಜು ಎಷ್ಟೋ ಸರಿ ಕ್ಲೌಡಲ್ಲಿ ಸ್ಟೋರೇಜ್ ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಮಗದೊಂದು ಮಾಡ್ತೀರಿ ಇಲ್ಲಿ ರಿಟ್ರೈವ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಆಗೋಗಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ ಇನ್ನೆಲ್ಲ ಸೇವ್ ಇರುತ್ತೆ ಅದು ಸೇವ್ ಇರುತ್ತೆ ಅದನ್ನು ತೆಗೆಯೋ ಟೆಕ್ನಾಲಜಿ ಈಗ ಬಂದಿದೆ ಈಗ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಲ್ಲಿ ಆರೋಪಿ ದೀಪಕ್ ಕೂದಲು ಪತ್ತೆ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಓಕೆ ಸೊ ಕ್ವಶನ್ ಈಸ್ ನೆಕ್ಸ್ಟ್ ಟೈಮ್ ಚಾರ್ಜಸ್ ಫ್ರೇಮ್ ಆಗುತ್ತೆ ಆಮೇಲೆ ವಾದ ಪ್ರತಿವಾದಗಳು ನಡೆಯುತ್ತವೆ ಆಮೇಲೆ ಎವಿಡೆನ್ಸ್ಗಳನ್ನು ಪರಿಗಣಿಸಿ ನ್ಯಾಯಮೂರ್ತಿಗಳು ಒಂದು ತೀರ್ಮಾನವನ್ನು ಕೊಡ್ತಾರೆ ಹಾಗಾದರೆ ಸಾಮಾನ್ಯರಲ್ಲಿ ಸಾಮಾನ್ಯರಾದ ನಮ್ಮಂಥವರುಗಳಿಗೆ ಹುಟ್ಟಬೇಕಾದ ಪ್ರಶ್ನೆ ಏನು ಇಷ್ಟೆಲ್ಲ ಸಿಗಾಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ ಈ ಬಕರಗಳ ಸರ್ ಯಾಕೆ ಯಾವುದೇ ಕೊಲೆ ಆರೋಪಿಗಳ ಮೊದಲ ಥಾಟ್ ಏನಿರುತ್ತೆ ಸಾಮಾನ್ಯವಾಗಿ ಆ ಕ್ಷಣಕ್ಕೆ ಕೋಪದಲ್ಲಿ ಮಾಡಿದ್ದರು ಅಥವಾ ಪೂರ್ವ ಸಂಚನ ಮಾಡಿಕೊಂಡು ಮಾಡಿದ್ದರು ಆತನ ತಲೆಯಲ್ಲಿ ಓಡುತ್ತಾ ಇರೋದು ಯಾವುದು ಅಂದ್ರೆ ಯಾವ ರೀತಿಯ ಸಾಕ್ಷ್ಯ ಯಾವ ಸಿಕ್ಕದಂಗೆ ಮಾಡ್ಬಿಡ್ಬೇಕು ಅಂತ ಸಾಮಾನ್ಯವಾಗಿ ಫಸ್ಟ್ ದಟ್ ಈಸ್ ವೈ ಕ್ರಿಮಿನಾಲಜಿ ಸಬ್ಜೆಕ್ಟ್ಸಲ್ಲಿ ಅಲ್ಲಿ ಹೇಳುತ್ತಾರೆ ಇಂಥ ಪ್ರಕರಣಗಳಲ್ಲಿ ಎವ್ರಿ ಅಕ್ಯೂಸ್ಡ್ ವಿ ಲೀವ್ ಹಿಸ್ ವಿಸಿಟಿಂಗ್ ಕಾರ್ಡ್ ಅಂತ ಹಾಗಾಗಿ ಅವ್ರದ್ದು ಅದೇ ಉದ್ದೇಶ ಇರುತ್ತೆ ಅದರದೆಲ್ಲ ಇದ್ದಾಗ ಇದೆಲ್ಲ ಬಿಟ್ಟು ಹೋಗ್ತಾರಾ ಎಲ್ಲ ಕ್ಲೀನ್ ಮಾಡಿ ವಾರ್ಸಿ ಕ್ಲೀನ್ ಹಾಕಿ ಪೆನಾಯಲ್ಲಿ ಹಾಕಿ ತೊಳೆದು ಉಜ್ಜು ಬಿಟ್ಟು ಇಲ್ಲೇ ಮಾಡಿಬಿಡ್ಬೇಕಲ್ವಾ ಅಂತಂದರೆ ಹಾ ದಿಸ್ ಈಸ್ ವೇರ್ ಐ ಹ್ಯಾವ್ ಎ ಪ್ರಾಬ್ಲಮ್ ಈ ಪ್ರಕರಣದಲ್ಲಿ ನನ್ನ ಅನುಮಾನ ಈ ಆರೋಪ ಪಟ್ಟಿ ಸರಿ ಇದ್ದರೆ ನಾಳೆ ನ್ಯಾಯಾಲಯ ಅದನ್ನು ಒಪ್ಪಿದ್ದಾರೆ ಬಿಕಾಸ್ ಸ್ಟಿಲ್ ಐ ಕಾಂಟ್ ಸೇ ನನ್ನ ಅನುಮಾನ ದೇರ್ ಅಪಿಯರ್ಸ್ ಟು ಬಿ ಅನ್ ಅಬ್ಸಲ್ಯೂಟ್ ಆರೋಗ್ಯನ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಪೀಪಲ್ ಹವ್ ಪಾರ್ಟಿಸಿಪೇಟೆಡ್ ಈ ಕೃತ್ಯದಲ್ಲಿ ಭಾಗವಹಿಸಿರೋರಿಗೆ ಒಂದು ಸಣ್ಣ ಅಹಮ್ಮು ಮತ್ತು ದಿಮಾಕು ಯಾರೇನು ಮಾಡ್ಕೋತಾರೆ ನಮ್ಮನ್ನ ಯಾವನ್ ಟಚ್ ಮಾಡೋನು ಇದಿದ್ದಾಗ ಈ ನಾಶ ಪ್ರಕ್ರಿಯೆ ಆಲೋಚನೆ ಬರಲ್ಲ ಏ ಯಾರು ಕೇಳ್ತಾನ ನಮ್ಮನ್ನ ಏನು ಮಾಡಿದೆ ನಡೆಯುತ್ತೆ ಏನು ಮಾಡ್ಕೋತಾರ ನನಗೆ ಅವ್ರು ಗೊತ್ತಿರ್ತಾರೆ ಇವ್ರು ಗೊತ್ತಿದ್ದಾರೆ ಅಥವಾ ಅದು ಆ ಶಕ್ತಿ ಇದೆ ಈ ಶಕ್ತಿ ಇದೆ ಆ ಆರುಗೆನ್ಸ್ ಏನಿದೆ ಇಟ್ ಅಸ್ ಗೈಡೆಡ್ ದೆಮ್ ಇದಂಗೆ ಹಂಗ ಹಂಗಂಗೆ ತೊಳಕೆ ಭಾಳ ಸರಿ ಪ್ರೊಫೆಷನಲ್ ಮರ್ಡ್ರ್ಗಳಾದಾಗ ಭಾಳ ಸರಿ ಸಾಕ್ಷಿಗಳು ಸಿಕ್ಕೋದೇ ಇಲ್ಲ ಸೇ ಫಾರ್ ಎಕ್ಸಾಂಪಲ್ ಒಂದು ಓಲ್ಡ್ ಕೇಸ್ ಡಾಕ್ಟರ್ ಚಿತ್ತರಂಜನ್ ಭಟ್ಕಳದಲ್ಲಿ ನಾನು ಮಾತಾಡ್ತಿರೋದು ಮೂವತ್ತು ವರ್ಷದ ಹಿಂದಿನ ಕತೆ ಇರಬಹುದು ಶಾಸಕರು ಗುಂಡಿಟ್ಟು ಅವ್ರನ್ನ ಕೊಲ್ಲಲಾಯಿತು ಗೊತ್ತಾಗಲೇ ಇಲ್ಲ ಯಾರು ಕೊಂದಾಕಿದ್ರು ಗೊತ್ತಾಗಲೇ ಇಲ್ಲ ಬರಲೇ ಇಲ್ಲ ಅದು ತುಂಬ ಭಾಳ ಕಷ್ಟ ಆಗೋಯ್ತು ಅದು ಹಾಗಾಗಿ ಕೆಲವು ಪ್ರಕರಣಗಳಲ್ಲಿ ಸಾಕ್ಷಿಗಳು ಸಿಗೋದೇ ಇಲ್ಲ ಆದರೆ ಈ ಪ್ರಕರಣದಲ್ಲಿ ಎಲ್ಲವೂ ಸಿಗ್ತಾ ಸಿಗ್ತಾಯಿರೋಂಗಿದೆ ಲಿಂಕೇಜ್ಗಳು ಒಂದು ಎರಡಿದು ಆಧುನಿಕ ಯುಗದಲ್ಲಿ ಇವತ್ತಂತೂ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅದು ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿವೆಯೋ ಅದು ಎಲ್ಲೆಲ್ಲಿ ಕ್ಯಾಮ್ರಾಗಳಿವೆಯೋ ಅದು ಯಾರ್ಯಾವಂದು ಮೊಬೈಲ್ ಆನ್ಬಾರಕ್ಕೆ ನಿಂತಿರ್ತಾನೋ ಪ್ರಾಪ ಯಾರಿಗೂ ಗೊತ್ತಿಲ್ಲ ನಮಗಿನ್ನೂ ಆ ಮನೋಸ್ಥಿತಿ ಬಂದಿಲ್ಲ ರಸ್ತೆಲ್ ಏ ಅಂತ ಗುತಾ ಇದ್ರೆ ಅಲ್ಲೆಲ್ಲೋ ಟಿ ವಿಗಳಿವೆ ಅವು ರೆಕಾರ್ಡ್ ಆಗ್ತಾ ಇರುತ್ತೆ ಈ ಕಾರಲ್ಲಿ ಆಕ್ಸಿಡೆಂಟ್ ಆದಾಗ ಸಾರ್ ನಾನು ಸೈಡಲ್ಲಿ ಇದ್ದೆ ಸಾರ್ ಜೂ ಅಂತ ಸ್ಪೀಡಲ್ಲಿ ಬಂದು ಗುತ್ಬಿಟ್ಟ ಸರ್ ಅಂತ ಹಿಂದೆ ಹೇಳಿದ್ರು ಇರಬೇಕು ಇರಬೇಕು ಈ ಕಾರಲ್ಲಿ ಇದ್ದವ್ನಿಗೆ ಅವ್ನಿಗೆ ಅವನಿಗೆ ಕೊಬ್ಬವನ್ಗೆ ಸರಿ ಬಂತಿದ್ದೆ ಅವ್ನು ಮಾಡಿರ್ಬೇಕು ಅವನು ಅಂತ ಜನ ಅನ್ಕೋತಿದ್ರು ಈಗ ಡ್ಯಾಶ್ ಕ್ಯಾಮಲ್ಲಿದ್ದೆ ಇರಿ ಸರ್ ಆನ್ ಮಾಡೋಣ ಅಂತಂದರೆ ಅವನೇನು ಬಂದಿರೋದು ಇರುತ್ತದಲ್ಲ ಹಾಗಾಗಿ ಇವತ್ತಿನ ದಿನ ಟೆಕ್ನಾಲಜಿ ಇಸ್ ಅಲ್ಟಿಮ ಗೋಯಿಂಗ್ಲಿ ಗೋಯಿಂಗ್ ಟು ಕ್ಯಾಚಸ್ ಭಾಳ ಪ್ರಕರಣಗಳಲ್ಲಿ ಇಲ್ಲೂ ಹಾಗೆ ಆಗಂಗಿದೆ ಕಪಲ್ಡ್ ವಿತ್ ದಿ ಆರೋಗ್ಯನ್ಸ್ ಆಫ್ ದಿ ಪಾರ್ಟಿಸಿಪೆಂಟ್ಸ್ ಅಂತ ಕಾಣಿಸ್ತಿದೆ ಇದೆಲ್ಲ ನಿಜವಾದರೆ ಎಸ್